ನಾನು ಮೂಲತಃ ಬೆಂಗಳೂರಿನವನೇ ಬೆಂಗಳೂರಿನಲ್ಲೇ ಹುಟ್ಟಿದ್ದು ಬೆಳೆದಿದ್ದು ನಾನೇ ಎಲ್ಲ ನಮ್ಮ ಪೂರ್ವಿಕರು ಸಹ ತಾತ ಮುತ್ತಾತ ಎಲ್ಲ ಬೆಂಗಳೂರಿನ ಉತ್ತರ ಭಾಗಕ್ಕೆ ಇರತಕ್ಕಂಥ ಲಿಂಗರಾಜಪುರ ಅನ್ನೋ ಗ್ರಾಮದಲ್ಲಿ ನಾನು ಹುಟ್ಟಿದ್ದು ನನ್ನ ಜನ್ಮ ಆಗಿತ್ತು ಬೋರಿಂಗ್ ಹಾಸ್ಪಿಟಲ್ ಹಳ್ಳಿ ಬಂದು ಲಿಂಗರಾಜಪುರ ನಗರಕ್ಕೂ ನಮಗೆ ಇದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ಸೇಲಂ ರೈಲ್ವೆ ಟ್ರ್ಯಾಕ್ ಅಂತ ಇವತ್ತು ಬಾನ್ಸೋಡಿ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಆ ಟ್ರ್ಯಾಕಿನ ಈ ಕಡೆಗೆ ಸಂಪೂರ್ಣವಾದ ನಗರವಾಗಿತ್ತು ಆ ಕಡೆಗೆ ಹಳ್ಳಿ ಆಗಿತ್ತು ಸೊ ಬಾಲ್ಯದಲ್ಲೇ ನನಗೆ ಎರಡು ತರದ ಜೀವನದ ಅನುಭವ ಆಗಿತ್ತು ಆರ್ಥಿಕವಾಗಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವು ದೊಡ್ಡ ಮಂತನದ ಹಿನ್ನೆಲೆ ಇದ್ದರೂ ಸಹ ಚಿಕ್ಕ ವಯಸ್ಸಲ್ಲಿ ನಾನು ತಂದೆಯನ್ನು ಕಳ್ಕೊಂಡಿದ್ದ ನಾನು ಮೂರು ತಿಂಗಳಿಂದ ಮಗುವಾಗಿ ನನ್ನ ತಂದೆ ತೀರೋದು ಸೊ ಹಾಗೆ ನನ್ನ ತಂದೆ ನೋಡಿದ ನೆನಪೇ ಇಲ್ಲ ಸೊ ನಮ್ಮ ತಾಯಿ ಮೇಲೆ ಹೆಚ್ಚು ಜವಾಬ್ದಾರಿ ಇತ್ತು ಹಾಗಾಗಿ ಈ ಕಡೆ ನಗರದ ಕಡೆ ಇರತಕ್ಕಂಥ ಪ್ರೆಸಿಟೋನಲ್ಲಿ ಇರತಕ್ಕಂಥ ಹೋಲಿ ಏಂಜಲ್ಸ್ ಸ್ಕೂಲ್ ಅಂತ ಒಂದು ನರ್ಸರಿ ಸ್ಕೂಲ್ಗೆ ನನ್ನನ್ನು ಸೇರಿಸಿದೆ ಸೊ ಆ ಸ್ಕೂಲಲ್ಲಿ ಸಂಪೂರ್ಣವಾದ ನಗರದ ವಾತಾವರಣ ಸಂಜೆ ಮನೆಗೆ ಹೋದ ಕೂಡಲೇ ಅಲ್ಲಿ ಕಣದಲ್ಲಿ ಆಟ ಆಡೋದು ಮಕ್ಕಳ ಜೊತೆಯಲ್ಲಿ ಹಳ್ಳಿ ವಾತಾವರಣ ಸಂಪೂರ್ಣವಾದ ಹಳ್ಳಿ ವಾತಾವರಣ ಹೀಗೆ ಎರಡು ವಾತಾವರಣದಲ್ಲೂ ಬೆಳೆದೆ ನಾನು ಕೆರೆ ಕುಂಟೆ ದ್ರಾಕ್ಷಿ ತೋಟಗಳು ಎಲ್ಲವೂ ಇದ್ದಂಥ ಒಂದು ಹಳ್ಳಿ ಗದ್ದೆ ಬಯಲು ಕಣ ಹೊಲ ಆ್ಯಂಡ್ ನಾನು ನಮ್ಮ ತಾಯಿ ಜೊತೆಯಲ್ಲಿ ನಮ್ಮ ಮಾವನದ ಜೊತೆಯಲ್ಲಿ ವ್ಯವಸಾಯಕ್ಕೆ ಹೋಗೋದು ಮಾಡೋದು ತೋಟಕ್ಕೆ ಹೋಗೋದು ಶನಿವಾರ ಭಾನುವಾರ ಅವ್ರ ಜೊತೆಯಲ್ಲಿ ಮಾರ್ಕೆಟ್ಗೆ ಹೋಗೋದು ಇದನ್ನೆಲ್ಲ ಮಾಡಿ ಬೆಳೆದಂಥ ಒಂದು ವಾತಾವರಣ ಅದು ನಮ್ಮ ಹಳ್ಳಿ ಚಿಕ್ಕ ಚಿಕ್ಕದಾಗ ಮಾಯವಾಗ್ತಾ ಬಂತು ನಗರ ಪಕ್ಕದಲ್ಲಿ ಇದರಿಂದ ಅಭಿವೃದ್ಧಿಗಳಾಗ್ತಾ ಇತ್ತು ಬಿ ಡಿ ಅವರು ಅಕ್ವೈಷನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ನಂತರ ನಮ್ಮ ರಾಮಕೃಷ್ಣ ಅವರ ಕಾಲದಲ್ಲಿ ಸಾಕಷ್ಟು ಮಿಲ್ಲರ್ ಟ್ಯಾಂಕರ್ ಇದ್ದಂಥ ಜನರನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ರು ಹೀಗೆ ಬದಲಾಗಿ ಅದು ವಾತಾವರಣವೇ ಚೊಟ್ಲ ಕಲ್ಮಿಷವಾಗಿ ಇವತ್ತದು ಬೇರೆಯೇ ರೂಪ ತಾಳಿದೆ ಆವತ್ತು ಬೆಂಗಳೂರು ನಗರ ಕೂಡ ಸಹ ಭಾಳ ಚೆನ್ನಾಗಿತ್ತು ಈ ಕಡೆ ಫ್ರೆಸ್ ಟೌನು ಕಾಕ್ಸ್ ಟೌನು ಆ ಕಡೆ ಎಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಟ್ರಾಫಿಕ್ ಕಡಿಮೆ ಇತ್ತು ದೊಡ್ಡ ದೊಡ್ಡ ಮರಗಳು ಎಷ್ಟು ಮಟ್ಟಿಗೆ ಅಂದರೆ ನಾವು ಸ್ಕೂಲಿಗೆ ಹೊರಟ್ರೆ ನಮ್ಮ ಹಳ್ಳಿಯಿಂದ ಸೈಕಲ್ನಲ್ಲಿ ನಾವು ಸ್ಕೂಲಿಗೆ ಬಂದರೆ ಬೆಳಿಗ್ಗೆ ಎಂಟು ಎಂಟೂವರೆ ಆದರೂ ಇಬ್ಬನಿಯರು ಅಷ್ಟು ಸೊಗಸಾಗಿದ್ದಂಥ ಒಂದು ವಾತಾವರಣ ಬೆಂಗಳೂರಿನ ಯಾಕೆ ಅವತ್ತೆಲ್ಲರೂ ಅಷ್ಟು ಇಷ್ಟಪಡ್ತಿದ್ರು ಒಂದು ಗಾರ್ಡನ್ ಸಿಟಿ ಅನ್ನೋದು ನನಗೆ ಕಣ್ಣು ಕಡ್ದಾಗಿರೋ ನೆನಪಿದೆ ಅಷ್ಟು ಸುಂದರವಾಗಿರೋದು ಇವತ್ತು ನಮಗೆ ಕವನ್ ಪಾರ್ಕಲ್ಲಿ ಹೋದರೂ ಲಾಲ್ಬಾಗಲ್ಲಿ ಹೋದರೂ ನಮ್ಗೆ ಆ ಥರದ ಒಂದು ವಾತಾವರಣ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಆವತ್ತು ರಸ್ತೆಗಳಲ್ಲೇ ಆ ವಾತಾವರಣ ಇತ್ತು ಅಷ್ಟು ಸುಂದರವಾಗಿತ್ತು ಬ್ಯಾಂಗ್ಳೂರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ನನಗೆ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿಯಲ್ಲಿ ಆವತ್ತು ಅಪಾಯಿಂಟ್ಮೆಂಟ್ ನಡೀತಾ ಇತ್ತು ಸೊ ನಮ್ಮ ಭಾವ ಒಬ್ಬರು ಕೆಲಸಕ್ಕೆ ಸೇರ್ಕೊಂಬಿಡು ಬಿ ಎಸ್ ಸಿ ಮಾಡಿಕೊಂಡು ಒಳ್ಳೆ ಕೆಲಸ ಸಿಗಲ್ಲ ಇದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ಆವತ್ತು ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿ ಭಾಳ ಹೆಸರು ಮಾಡತಕ್ಕಂಥ ಒಂದು ಫ್ಯಾಕ್ಟ್ರಿ ಇವತ್ತು ನಾವು ಇನ್ಫೋಸಿಸ್ ವಿಪ್ರೋ ಅಂದರೆ ಎಷ್ಟು ಆಶ್ಚರ್ಯದಿಂದ ನೋಡ್ತೀವಿ ಆ ರೀತಿ ಇದ್ದ ಒಂದು ಹೆಸರಿದ್ದಂಥ ಫ್ಯಾಕ್ಟ್ರಿ ಅದು ಸೊ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ತಾಯಿಗೂ ಒಂಚೂರು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮನೋಭಾವದಿಂದ ನಾನು ಕೆಲಸಕ್ಕೆ ಸೇರಿಕೊಂಡೆ ಕೆಲಸಕ್ಕೆ ಸೇರಿಕೊಂಡ ಮೇಲೂ ವಿದ್ಯಾಭ್ಯಾಸ ಮುಗಿಸ್ಬೋದಾಗಿತ್ತು ಬಟ್ ಬಿ ಎಸ್ ಸಿ ತೊಗೊಂಡ್ರಿಂದ ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸು ಅಟೆಂಡ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಸೊ ಪ್ರಾಕ್ಟಿಕಲ್ಸು ಎಕ್ಸಾಮ್ ಬರೆಯೋದಕ್ಕಿಂತ ಅಟೆಂಡೆನ್ಸೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಲಿಕೆ ಇಂಪಾರ್ಟೆಂಟ್ ಅದು ಸಾಧ್ಯವಾಗಿಲ್ಲ ನನಗೆ ಹಾಗಾಗಿ ನಾನು ಬಿ ಎಸ್ ಸಿನ ಮುಗಿಸೋಕ್ಕಾಗಿಲ್ಲ ಕೊಂಡು ಅಲ್ಲಿ ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ವರ್ಷ ಟ್ರೈನಿಂಗ್ ಮಾಡ್ತಾ ಇದ್ದೆ ಆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ಅಲ್ಲಿ ಲಲಿತಾ ಕಲಾ ಸಂಘದಲ್ಲಿ ಈ ರಾಜ್ಯೋತ್ಸವದ ತಿಂಗಳಲ್ಲಿ ಸಾಕಷ್ಟು ಇಂಟರ್ ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ಸ್ ನಡೆಸ್ತಾರೆ ಡ್ರಾಮಾ ಕಾಂಪಿಟೇಷನ್ಸ್ ಅಂತ ನನ್ನ ಕಾಲೇಜ್ ಡೇಸಲ್ಲಿ ನನಗೆ ಒಂದು ಕೆಟ್ಟ ಅನುಭವ ಆಗಿತ್ತು ಹೀಗೆ ಕಾಲಹರಣ ಮಾಡ್ತಾ ನಾನು ಕಾರಿಡಾರಲ್ಲಿ ಓಡಾಡ್ತಿರ್ಬೇಕಾದ್ರೆ ನೋಟಿಸ್ ಬೋರ್ಡಲ್ಲಿ ಕಾಲೇಜು ಆ್ಯನ್ಯುವಲ್ ಡೇಗೆ ಆಡಿಷನ್ ಮಾಡ್ತಾ ಇದ್ದೀವಿ ಇಂಥ ರೂಮಲ್ಲಿ ಆಡಿಷನ್ ಮಾಡ್ತಾ ಇದ್ದೀವಿ ಸರಿ ಒಂದು ಟ್ರಯಲ್ ಮಾಡೋಣ ಅಂತ ಆ ರೂಮ್ ಹೋದೆ ನಾಗಾಭರಣ ಅವರು ನಮ್ಮ ಸೀನಿಯರ್ ಕಾಲೇಜಲ್ಲಿ ಸೊ ಅವರು ಅಲ್ಲಿ ಆಡಿಷನಲ್ಲಿ ಅವರು ಮತ್ತು ನಾಗರಾಜರು ಅಂತ ನಮ್ಮ ಮೇಷ್ಟ್ರು ಒಬ್ಬರು ಅವರಿಬ್ಬರು ಆಡಿಷನ್ ಮಾಡ್ತಾಯಿದ್ರು ನಾನು ಸುಮ್ಮನೆ ಹೋಗಿ ಕೂತೆ ಸರಿ ಇದಕ್ಕಿದಾಗ ಯಾವುದೋ ಒಂದು ನಾಟಕದ ಪುಸ್ತಕ ಕೈ ಕೊಟ್ಟರು ಓದಿ ಇದು ಸಂಭಾಷಣೆ ಅಂತ ನನಗೆ ಯಾವ ಗಂಧವೂ ಇಲ್ಲ ನಾಟಕದ ಇಲ್ಲ ಸಂಭಾಷಣೆ ಹೇಗೆ ಓದಬೇಕು ಅಂತೂ ಗೊತ್ತಿರಲಿಲ್ಲ ಕೆಡ್ಗೆಡ್ದಾಗ ಹೋದೆ ಅವರು ಸಿಟ್ಟು ಬಂದು ಗೆರೌಟ್ ಅಂದರು ಅಲ್ಲಿಂದ ಒಬ್ಬರಿಗೆ ಬಂದುಬಿಟ್ಟಿದ್ದೆ ಸೊ ಈ ಅನುಭವ ನನಗೆ ಮನಸ್ಸಲ್ಲಿ ಇತ್ತು ನಾನು ವಾಚ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಇಂಟರ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಷನ್ ಟೈಮ್ನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಗೋವಿಂದರಾಜ್ ಅಂತ ಹೇಳಿ ಅವರು ಸಾಕಷ್ಟು ನಾಟಕಗಳು ನಿರ್ದೇಶನ ಮಾಡಿ ಪ್ರೈಸ್ಗಳೆಲ್ಲ ತೊಗೊಂಡಿದ್ರು ಎಲ್ಲ ಮಾಡಿದರು ಅವರು ನಾಟಕ ನಿರ್ದೇಶನ ಮಾಡೋದಿತ್ತು ಅವ್ರು ನನ್ನ ಹತ್ರ ಬಂದು ನಾವು ನಾಟಕ ಮಾಡ್ತಾ ಇದ್ವಿ ನೀವು ಒಂದು ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರು ನಾನು ತಕ್ಷಣ ಅಯ್ಯೋ ಇಲ್ಲ ರೀ ನನಗೆ ಪಾತ್ರ ಅಲ್ಲಿ ಗೆಟ್ ಔಟ್ ಅನ್ಸ್ಕೊಂಡು ನೆನಪಿತ್ತಲ್ಲ
ಪಾತ್ರ ಆಗಿದ್ದರೆಲ್ಲ ಮಾಡೋದು ನನಗೆ ಬರೋಲ್ಲ, ದಯವಿಟ್ಟು ಕ್ಷಮಿಸಿ, ನೀವು ಮಾಡ್ಕೊಳ್ಳಿಯಪ್ಪ ನನ್ನ ಕೈಲಿ ಆಗಲ್ಲ. ಅವ್ರು ಇಲ್ಲ ಇಲ್ಲ ನೀವು ಮಾಡಿ, ನೀವು ಮಾಡ್ತೀರ, ನಿಮ್ಮ 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 ನೋಡಿದ್ರೆ ನಂಗೆ ಅನಿಸುತ್ತೆ ನೀವು ಮಾಡ್ತೀರಾ ಅಂತ, ನಿಮ್ಮಂಥವ್ರು ಬೇಕು ನನಗೆ ಆ ಪಾತ್ರಕ್ಕೆ, ದಯವಿಟ್ಟು ಮಾಡಿ, ನೀವು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದಕ್ಕೆ, ಮಾಡಿ ನಾನು ಮಾಡಿಸ್ತೀನಿ, ನೀವು ಯಾಕೆ ಭಯ ಬೀಳ್ತೀರಾ, ಹೇಳಿದೆ ಕಷ್ಟ ಆಗುತ್ತೆ ರೀ, ಆಮೇಲೆ ನೀವು ಬೈಕೋತೀರಾ ಬೇಡ ಅಂತ ಹೇಳಿದ್ರು. ಇಲ್ಲ ಅವರು ಅವ್ರು ನನ್ನಲ್ಲಿ ಏನು ಕಂಟ್ರೋಲ್ ಗೊತ್ತಿಲ್ಲ, ಇಲ್ಲ ಮಾಡಿ ನೀವು ಅಂತೇಳಿ ಬಲವಂತ ಮಾಡಿ ನನ್ನ ಆ ಪಾತ್ರ. ನಾನು ಒಪ್ಪಿಗೆ ಕೊಡೋದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಹೇಳಿದ್ರು ಅವರು, ನೀವು ಒಪ್ಕೊಂಡ್ರೆ ನಿಮಗೆ ಕೆಲಸದಲ್ಲಿ ರಜಾ ಸಿಗುತ್ತೆ, ವರ್ಕಿಂಗ್ ಅವರ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಓ ಆರಾಮಾಯ್ತು ಕೆಲಸ ಅಂತೇಳಿ ಆಯಿತು ಅಂತ ಒಪ್ಕೊಂಡೆ. ಸರಿ, ನಾಟಕ ಮಾಡಿಸಿದ್ರು, ಜೋಕುಮಾರ್ ಸ್ವಾಮಿ ನಾಟಕ ಮಾಡಿದ್ದು, ಅದರಲ್ಲಿ ಗುರಿನ ಪಾತ್ರ ಮಾಡಿಸೋದು ನಾನು ಕೇಳಿ. ಆ ನಾಟಕಕ್ಕೆ ಆ ವರ್ಷ ಬೆಸ್ಟ್ ನಾಟಕ ಪ್ರಶಸ್ತಿ ಬಂತು, ನನಗೆ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಬಂತು. ನೀವು ಮಾಡಬೇಕು, ನಾಟಕ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಸಹ ಉತ್ಸಾಹ ತುಂಬಿದ್ರು. ಸಹ ಅಲ್ಲಿಂದ ನಾಟಕದ ಪ್ರಯಾಣ ಸ್ಟಾರ್ಟ್ ಆಯಿತು. ಆಮೇಲೆ ಆರ್ ನಾಗೇಶ್ನ ನನಗೆ ಒಬ್ಬರು ಪರಿಚಯ ಮಾಡಿಕೊಟ್ರು, ನಮ್ಮ ಸ್ನೇಹಿತರು ಒಬ್ಬರು, ಆಮೇಲೆ ಬಿ ಎಲ್ ಅಲ್ಲಿ ಇದ್ದ ಒಬ್ಬ ಸ್ನೇಹಿತರು ಆರ್ ನಾಗೇಶ್ನ ಪರಿಚಯ ಮಾಡಿಕೊಟ್ರು. ಆರ್ ನಾಗೇಶ್ ಅವರ ನಾಟಕದಲ್ಲಿ ತ್ರಿಪನಿ ಅಪರಾಧ ಅಂತಕ್ಕಂಥ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ರು, ಭಾಳ ಇಂಪಾರ್ಟೆಂಟ್ ಪಾತ್ರ ಬಟ್ ಸಣ್ಣ ಪಾತ್ರ ಕೊಟ್ರು. ಅಲ್ಲಿಂದ ನನಗೆ ಹವ್ಯಾಸಿ ರಂಗಭೂಮಿಯ ಪ್ರಯಾಣ ಸ್ಟಾರ್ಟ್ ಆಯಿತು. ನಂತರ ಜಯಶ್ರೀಯವ್ರ ಪರಿಚಯ, ಶಂಕರ್ನಾಗವ್ರ ಪರಿಚಯ, ಅನಂತನಾಗವ್ರ ಪರಿಚಯ, ನರಸಿಂಹನವ್ರ ಪರಿಚಯ, ಈಗ ಅನೇಕ ನಾಟಕಗಳು ಮಾಡ್ತಾ ಬಂದು ಸಾಕಷ್ಟು ಅನುಭವ ಮಾಡಿಕೊಂಡೆ. ಎಚ್ ಎಂ ಡಿ ವಾಚ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ನಾಟಕಗಳು ಮಾಡ್ತಾ ಬಂದೆ. ಕಲಾಕ್ಷೇತ್ರ ನಮಗೆ ತುಂಬ ನೆನಪಲ್ಲಿ ಇರತಕ್ಕಂಥ ಒಂದು ಜಾಗ, ಯಾಕೆಂದರೆ ಜೀವನದಲ್ಲಿ ಬದಲಾವಣೆ ಕಂಡಂಥ ಒಂದು ಜಾಗ, ಸಾಕಷ್ಟು ಕಲಿತಂಥ ಒಂದು ಜಾಗ ನಮಗೆ, ಆ್ಯಂಡ್ ಬೇರೆ ಒಂದು ಪ್ರಪಂಚನ ಕಂಡಂಥ ಒಂದು ಜಾಗ. ಆವಾಗ ನರಸಿಂಹನವ್ರಿಗೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಆಫರ್ ಬಂತು ಡೈರೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ಅವರು ಮುಖ್ಯ ಭೂಮಿಕೆಯಲ್ಲಿ ಆವತ್ತು ಸುಂದರರಾಜ್ ಅವರು ನಾಟಕದಿಂದ ರಂಗದಿಂದ ಬಂದರೂ ಸಹ ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರು. ಸುಂದರರಾಜವರು ಮತ್ತು ರೂಪಾದೇವಿಯರು ಮಿಕ್ಕಿದ ಎಲ್ಲ ಪಾತ್ರಗಳದ್ದು ನಾಟಕದ ಕಲಾವಿದರನ್ನ ತಗೊಳ್ಳೋದು ಅಂತ ಹೇಳಿ ನಿರ್ಧಾರ ಮಾಡಿದರು. ಸರಿ, ಅವರು ಸಾಕಷ್ಟು ಜನ ಕಲಾವಿದರನ್ನ ಕರೆದಿದ್ರು, ನನ್ನನ್ನು ಕರೆದಿರಲಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ನಾನು ಅಂಜಿಕೆಯಿಂದ ನಾನು ಹೋಗಲ್ಲ, ನನ್ನ ಕರೆದು ನಮ್ಗೆ ಯಾಕೆ ಎಲ್ಲರೂ ಹೋಗಲಿ ಅಂತೇಳಿ ಸುಮ್ಮನಿದ್ದೆ. ಸತ್ಯಸಂಧ ಮತ್ತು ನಮ್ಮ ಅವಿನಾಶ್ ಅವರು ಇಬ್ಬರು ಸೇರಿ ಬಾರಲ್ಲೋ ಹೋಗಿ, ಆದರೆ ಆಗುತ್ತೋ ಹೋಗುತ್ತೆ, ಆಡಿಷನ್ ಕರೆದಿದ್ದಾರೆ, ನಾವು ಅಷ್ಟು ಹೋಗ್ತೀವಿ, ಸೆಲೆಕ್ಟ್ ಆದರೆ ಆಗೋದಿದ್ದರೆ ವಾಪಸ್ ಬರೋದು ಅಷ್ಟೇ, ಟೈಮ್ ಪಾಸ್ ಮಾಡ್ಕೊಂಡ್ಬರೋದು ಅಂತ. ನಾನು ಇಲ್ಲ ಬೇಡ ಬೇಡ ಅನ್ನೋದು ಬಲವಂತ ನನ್ನನ್ನು ಕರ್ಕೊಂಡಿದ್ದು. ಅದೇನು ಅದೃಷ್ಟವಶ ನಾ ಪ್ರೊಡ್ಯೂಸರಿಗೆ ನಾನು ಇಷ್ಟ ಆಗೋಯ್ತು, ಆಯ್ಕೆ ಮೇನ್ ವಿಲನ್ ರೋಲ್ಗೆ ಆಯ್ಕೆ ಆಗುತ್ತೆ. ಆಗಲೇ ಗಾಂಧಿನಗರದಲ್ಲಿ ಸಾಕಷ್ಟು ಸುದ್ದಿ ಆಗಕ್ಕೆ ಶುರುವಾಗಿತ್ತು. ಹೊಸ ವಿಲನ್ ಬಂದಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಅವತ್ತು ಬಾಲಾಜ್ ಸಿಂಗ್ ಅವರು ಭಾಳ ದೊಡ್ಡ ನಿರ್ಮಾಪಕರು. ಸೊ ಅವರು ಎಲ್ಲ ಕಡೆಯೂ ಹೇಳ್ತಾ ಇರಲಿಲ್ಲ, ಅದು ದೊಡ್ಡ ನಿರ್ಮಾಪಕರಿಗೆಲ್ಲ ಹೇಳ್ತಾ ಇದ್ರು, ಇಲ್ಲ ರೀ ಬುಲ ಅಂತ. ಆವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ನಾನು ಎಂಟ್ರಿ ಕೊಡೋ ಟೈಮ್ ತಕ್ಕಗೆ ಚರಣ್ ರಾಜ್ ಅವರು ಬ್ಯುಸಿ ಆಗಿದ್ದಂಥ ವ್ಯಕ್ತಿ, ಅವ್ರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಬಂದಿತ್ತು, ಅವರು ಅಲ್ಲಿ ಶಿಫ್ಟ್ ಆಗ್ತಾರೆ. ಸೊ ಇಲ್ಲಿ ಒಬ್ಬ ಯಂಗ್ ವಿಲನ್ಗೆ ಸ್ಕೇಸಿಟಿ ಕ್ರಿಯೇಟ್ ಆಗಿತ್ತು. ಯಂಗ್ ವಿಲನ್ಸ್ ಯಾರು ಇರಲಿಲ್ಲ, ದೊಡ್ಡ ವಿಲನ್ಸ್ ಎಲ್ಲ ಇದ್ರು, ವಜ್ರಮುನಿಯವರು ಅವರು ಇವರು ಅಂತೆಲ್ಲ. ಸೊ ಹಾಗಾಗಿ ನನಗೆ ಸಿನಿಮಾದಲ್ಲಿ ಬ್ಯುಸಿ ಆಗಿ ಶುರುವಾದೆ. ಸಿನಿಮಾದಲ್ಲಿ ಬ್ಯುಸಿ ಆದಮೇಲೆ ನಿಮಗೆ ಗೊತ್ತಲ್ಲ, ಈ ಕಲಾಕ್ಷೇತ್ರದ ನಂಟು ಕಡಿಮೆ ಆಗ್ತಾ ಬಂತು. ನನ್ನ ಲಿಂಗರಾಜ್ ಪುರ ಬಿಟ್ಟು ಬನಶಂಕರಿಗೆ ಬರೋವಾಗಾಯಿತು. ಹೀಗೆ ನಾನು ಇಷ್ಟಪಟ್ಟಂಥ, ನಾನು ಬೆಳೆದಂಥ, ನನ್ನ ನೆನಪಲ್ಲಿ ಉಳಿದಿರ್ತಕ್ಕಂಥ ಬೆಂಗಳೂರಿನ ಅನೇಕ ಜಾಗಗಳಿಗೆ ನಾನು ದೂರ ಆಗುವಂಥ ಒಂದು ಸಂದರ್ಭ ಬಂತು. ಆವತ್ತು ಆ ದೇವಗಿರಿ ದೇವಸ್ಥಾನ ಟೋಟಲ್ ಡೆವಲಪ್ ಆಗಿರಲಿಲ್ಲ, ಬರೀ ಒಂದು ರಫ್ ಗುಡ್ಡ ಇತ್ತು, ಮೆಟ್ಲಿತ್ತು, ಮೇಲುಗಡೆ ಒಂದು ಗರ್ಭಗುಡಿ ಮಾತ್ರ ಇತ್ತು, ಗರ್ಭಗುಡಿ ಅಷ್ಟು ಮಾತ್ರ ದೇವಸ್ಥಾನ ಇತ್ತು. ಆ ಸಿನಿಮಾಗೆ ಮುಹೂರ್ತಕ್ಕೆ ನಾನು ಬರಕ್ಕೆ ಹೇಳಿದ್ರು ಶಂಕರ್ನಾಗವರು, ನಾನು ಲಿಂಗರಾಜಪುರದಿಂದ ಹೊರಟೆ, ನನಗೆ ಈ ಕಡೆ ಬೆಂಗಳೂರು ಗೊತ್ತಿಲ್ಲ, ಅವತ್ತು ನಮ್ಗೆ GPS ಎಲ್ಲ ಏನೂ ಇಲ್ಲ, ಹುಡುಗಿ ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ, ಹುಡುಗಿ 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 ಹುಡುಗಿ, ನಾನು ಮುಹೂರ್ತಕ್ಕೆ ಬರೋಷ್ಟು 11 ಗಂಟೆ ಆದಾಯಿತು. ನಂತರ ಆ ಶೂಟಿಂಗ್ನ ಅಲ್ಲೇ ಶುರು ಮಾಡಿದ್ರು, ಅಲ್ಲೇ ಸುತ್ತಮುತ್ತ ಶುರು ಮಾಡಿದ್ರು. ಹಾಗಾಗಿ ಮನ್ಷಂಕರಿ ನನಗೆ ಅದು ತುಂಬ ನೆನಪಿರೋದು, ಯಾಕೆ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೇವಗಿರಿ ದೇವಸ್ಥಾನ ನನಗೆ ಯಾಕೆ ಹೆಚ್ಚು ನೆನಪು ಬರುತ್ತೆ ಅಂತ ಹೇಳಿದ್ರೆ, ಅದು ನನ್ನ 2ನೇ ಸಿನಿಮಾ. ಆ ದೇವಗಿರಿ ಬೆಟ್ಟದ ಮೇಲೆ ನಾನು ಚಿತ್ರನಟನಾಗಿ ಸ್ವೀಕರಿಸಿದ ಮೊದಲನೇ ಸಂಭಾವನೆ ಅಲ್ಲೇ. ಶಂಕರ್ ನಾಗರ್ ನನಗೆ 1,000 ರೂಪಾಯಿ ಚೆಕ್ ಕೊಟ್ಟರು,
ಅದೇ ನಾನು ಪಡೆದಂಥ ಮೊದಲನೇ ಸಂಭಾವನೆ. ಸೊ ಹಾಗಾಗಿ ಅದು ನಮಗೆ ಮರೆಯೋಕ್ಕೆ ಸಾಧ್ಯವಾಗದಿರತಕ್ಕಂಥ ಒಂದು ಘಟನೆ ಬನಶಂಕರಿ. ಆವತ್ತು ಬನಶಂಕರಿ ಈ ರೀತಿ ಇರಲಿಲ್ಲ, ಸಾಕಷ್ಟು ಕಡಿಮೆ ಮನೆಗಳಿತ್ತು, ಸಾಕಷ್ಟು ಖಾಲಿ ಸೈಟ್ಗಳಿತ್ತು. ಅದು ಬಿಡಿ, ನಾನು ನಂತರ ನನ್ನ ಮದುವೆಯಾಗಿ ನನ್ನ ಮಗ ಹುಟ್ಟಿದ ನಂತರ ನಾನು ಇಲ್ಲಿಗೆ ಶಿಫ್ಟ್ ಆಗಿತ್ತು. ಪ್ರಜ್ವಲ್ ಹುಟ್ಟಿದ ನಂತರ ನಾನು ಗಂಗರಾಜಪುರದಿಂದ ಬನಶಂಕರಿ ಶಿಫ್ಟ್ ಆಗಿತ್ತು. ಅದು ಪ್ರಾಬ್ಲಿ 89 ಅನಿಸುತ್ತೆ, 89 ನಾನು ಶಿಫ್ಟ್ ಆಗಿದ್ದು. ಆವತ್ತು ಭಾಳ ಪೀಸ್ಫುಲ್ ಆಗಿತ್ತು, ಭಾಳ ಇದಾಗಿತ್ತು. ಆವತ್ತೇ ಇದೊಂದು ಬೆಂಗಳೂರಿನ ಒಂದು ಎಕ್ಸ್ಟೆನ್ಷನ್ ಅನ್ನೋ ಥರ ಆಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಶಿಫ್ಟ್ ಆದೆ ನಾನು ಆವಾಗ. ಆವತ್ತಂದು ಈ ಆಲ್ಮೋಸ್ಟ್ 27 ಇಯರ್ಸ್ 28 ಇಯರ್ಸ್ ಬನಶಂಕರಿಯಲ್ಲೇ ಕಳೆದಿದ್ದೀನಿ ಕಾಲ. ನಾನು ಇಲ್ಲೇ ಮನೆ ಕಟ್ಕೊಳ್ಳೋ ಪರಿಸ್ಥಿತಿ ಬಂತು, ಇಲ್ಲೇ ಮನೆ ಕಟ್ಕೊಂಡು ನನ್ನ ಹೆಂಡತಿಗೆ ಬನಶಂಕರಿನೇ ಇಷ್ಟ ಆಯಿತು. ಸೊ ಹಾಗಾಗಿ ಇಲ್ಲೇ ಇದ್ಬಿಟ್ಟೆ ನಾನು.